ಮೈಸೂರಿನಲ್ಲಿ ಶಾಸಕರು ಹಾಗೂ ಸಂಸದರ ಮಧ್ಯೆ ವಾಕ್ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇರುವಂಥದ್ದು ಹೀಗಾಗಿ ಆಂತರಿಕ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಮುಂದಾಗತ್ತಾ ಹೇಗೆ ಮೂರು ದಿನಗಳಿಂದಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕರಾದಂತಹ ನಾಗೇಂದ್ರ ಅವರು ಹಾಗೂ ರಾಮದಾಸ್ ಅವರ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಕಲಹಗಳಾಗ್ತಾ ಇದೆ ಕಲಹಗಳಾಗ್ತಾ ಇರ್ತಕ್ಕಂಥದ್ದು ಏನು ಬಹಳ ಪ್ರಮುಖವಾಗಿ ಏಟಿಗೆ ಎದುರೀಟು ಎನ್ನುವಂತಹ ದೃಷ್ಟಿಯಲ್ಲಿ ಇವರು ಕೊಟ್ಟಂತಹ ಮಾತುಗಳಿಗೆ ಮತ್ತೊಬ್ಬರು ಟಾಂಗನ್ನು ನೀಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇದು ಒಂದು ಬಿ ಜೆ ಪಿಯ ಸಂಘಟನೆಯ ವಿಚಾರದಲ್ಲಿ ಇದೊಂದು ಉತ್ತಮವಾದಂತಹ ಬೆಳವಣಿಗೆಯಲ್ಲ ಈಗಾಗಲೇ ಏನು ಬಿ ಜೆ ಪಿಯ ಹೈಕಮಾಂಡ್ಗೆ ಮುಖಂಡರುಗಳಿರ್ಬೋದು ಸ್ಥಳೀಯ ಮುಖಂಡರುಗಳು ಬಿ ಜೆ ಪಿ ಹೈಕಮಾಂಡ್ಗೆ ಮನವಿಯನ್ನು ಕೂಡ ಮಾಡಿದರು ಹಾಗೂ ಏನು ಇದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಗ್ಯಾಸ್ ಲೈನ್ ಯೋಜನೆಯ ವಿಚಾರವಾಗಿ ಈ ರೀತಿಯಾದಂಥ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಅಥವಾ ಈ ರೀತಿಯಾದಂತಹ ಕಲಹ ಸೃಷ್ಟಿಯಾಗಿರ್ತಕ್ಕಂಥದ್ದು ಬಗ್ಗೆ ಕೂಡ ಮಾಹಿತಿ ಪಡೆದಿರ್ತಕ್ಕಂಥದ್ದು ಆದರೆ ಈ ಒಂದು ವಿಚಾರವಾಗಿ ಅಂದರೆ ಸಂಸದರು ಶಾಸಕರು ಒಂದು ಬಾ ಆದರೆ ಒಂದೇ ಪಾರ್ಟಿಯ ಶಾಸಕರು ಸಂಸದರು ಇವು ಈ ರೀತಿಯಾದಂತಹ ಒಂದು ನಿಂದನೆಗಳಿಗೆ ಬರ್ತಾ ಇರ್ತಕ್ಕಂಥದ್ದು ಅಥವಾ ಪ ಪರ ವಿರೋಧದ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿಗೆ ತೊಂದರೆ ಆಗಲ್ವಾ ಅಂತಕ್ಕಂಥದ್ದು ಕೂಡ ರಾಜಕೀಯ ತಜ್ಞರ ಲೆಕ್ಕಾಚಾರ ಆಗಿದೆ ಭಾಳ ಪ್ರಮುಖವಾಗಿ ಏನು ಇವರ ಸಂಸತ್ ಸಂಸದರ ಒಂದು ನಡೆಯ ಬಗ್ಗೆ ಇಬ್ಬರು ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ಕಳೆದ ತಿಂ ವರ್ಷಗಳಿಂದಲೂ ಕೂಡ ಭಾಳ ಪ್ರಮುಖವಾಗಿ ಈ ಈ ಕಸವಿಲೇವಾರಿ ಸುರೇಶ್ ಪುರಂನ ಕಸವಿಲೇವಾರಿ ಘಟಕದ ವಿಚಾರದಲ್ಲೂ ಕೂಡ ರಾಮದಾಸ್ ಹಾಗೂ ಸಂಸದ ಪ್ರತಾಪ್ ಸಿಂಹ ಅವರ ನಡುವೆ ಏನು ಟ್ವಿಟ್ ವಾರ್ಗಳು ಕೂಡ ನಡೆದಿತ್ತು ಅಥವಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೇರವಾದಂತಹ ಆರೋಪ ಪ್ರತ್ಯಾರೋಪಗಳು ಕೂಡ ಮಾಡಿದರು ಅದೇ ರೀತಿ ಈ ಬಾರಿ ಕೂಡ ಏನು ಶಾಸಕರಂತಹ ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂತಹ ನಿದರ್ಶನ ಆಗಿರ್ತಕ್ಕಂಥದ್ದು ಹೀಗಾಗಿ ನಾಗೇಂದ್ರ ಅವರು ಯಾಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಈ ಯೋಜನೆ ಏನು ಕೂಡ ಸಾರ್ವಜನಿಕರ ಮುಂದೆ ಪ್ರತಿಯೊಂದು ವಿಚಾರಗಳನ್ನು ಬಿಚ್ಚಿಟ್ಟಿರ್ತಕ್ಕಂಥ ಸಂಸದ ಪ್ರತಾಪ್ ಸಿಂಹ ಅವರು ಏನು ಪ್ರತಿಯೊಂದು ವಿಚಾರಗಳ ಅಂದರೆ ಯಾಕೆ ಈ ಯೋಜನೆ ಮೈಸೂರಿಗೆ ಪೂರಕವಾಗಿದೆ ಯಾಕೆ ಮಾರಕವಾಗಿದೆ ಹಾಗೂ ಇದರ ಪರ ವಿರೋಧಗಳೇನು ಅನ್ನುವಂತಹ ವಿಚಾರವಾಗೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಆದರೆ ಇಲ್ಲಿ ಒಂದು ಯೋಜನೆಯ ವಿಚಾರವಾಗಿ ಸ್ವಪಕ್ಷೀಯರಲ್ಲಿ ಈ ರೀತಿಯಾದಂತಹ ಕಲಾ ಕಲಹ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಸಂಘಟನೆಯ ವಿಚಾರದಲ್ಲಿ ಯಾವ ರೀತಿಯಾದಂತಹ ಆ ಒಂದು ಪ್ಲಸ್ ಮೈನಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಥವಾ ಮೂರು ಜನ ಶಾಸಕರು ಹಾಗೂ ಸಂಸದರು ಕೂಡ ಮೂರು ಜನ ನಾಯಕರುಗಳು ಕೂಡ ಯಾವುದೇ ರೀತಿಯಾದಂತಹ ಮಾಧ್ಯಮ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸಬೇಕು ಎನ್ನುವಂತಹ ಹೈಕಮಾಂಡ್ ಸೂಚನೆ ಬರುತ್ತೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಯಾಕಂದರೆ ಪಕ್ಷದ ಆಂತರಿಕ ವಿಚಾರವನ್ನು ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುವಂತಹ ವಿಚಾರವನ್ನು ಈ ರೀತಿಯ ಆದಿರಂಪ ಬೀದಿರಂಪ ಮಾಡ್ತಕ್ಕಂಥದ್ದು ಪಕ್ಷದ ಒಂದು ಸಂಘಟನೆ ವಿಚಾರ ಧಕ್ಕೆ ಆಗ್ತದೆ ಹೀಗಾಗಿ ಈ ವಿಚಾರವನ್ನು ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನು ಕೊಡುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಇದು ವೈಯಕ್ತಿಕ ನಿಂದನೆಗಳಿಗೆ ಹೋಗೋದಾದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತದೆ ಯಾಕಂದ್ರೆ ಇಲ್ಲಿರುವಂತವರು ಕೂಡ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರು ಹಾಗೂ ಶಾಸಕರಾಗಿರುವಂಥವರು ಜನಪ್ರತಿನಿಧಿಗಳಾಗಿದ್ದಂಥವರು ಇವರು ಈ ರೀತಿಯಾದ ಕಿತ್ತಾಟವನ್ನು ಮಾಡಿದ್ರೆ ಇತರ ಪಾರ್ಟಿಗಳಿಗೆ ಯಾವ ರೀತಿಯಾದ ಸಂದೇಶವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ತೊಂದರೆ 以が ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಥವಾ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಿದ್ದಾರೆ ಅವರು ಯಾವ ನಾಯಕರ ಪರವಾಗಿ ನಿಂತ್ಕೋಬೇಕಾಗ್ತದೆ ಹೀಗಾಗಿ ಇದರಿಂದಾಗಿ ಕಾರ್ಯಕರ್ತರಿಗೆ ಸಾಕಷ್ಟು ರೀತಿಯಾದಂಥ ಪೀಕ್ ಲಾಟ ಶುರುವಾಗಿರ್ತಕ್ಕಂಥದ್ದು ಇಲ್ಲಿ ಸಂಸದರಾದಂತಹ ಪ್ರತಾಪ್ ಸಿಂಗ್ ಅವರ ಪರವಾಗಿ ಮಾತನಾಡಬೇಕಾ ಅಥವಾ ಶಾಸಕರಾದಂತಹ ನಾಗೇಂದ್ರ ಅವರ ಪರವಾಗಿ ಮಾತಾಡಬೇಕಾ ಅಥವಾ ಆರ್ ಶ್ರೀ ರಾಮದಾಸ್ ಅವ್ರ ಪರವಾಗಿ ನಿಲ್ಲಬೇಕಾ ಹೀಗಾಗಿ ಸಾಕಷ್ಟು ಗೊಂದಲದಲ್ಲಿ ಕಾರ್ಯಕರ್ತರಿದ್ದಾರೆ ಹೀಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಬಿ ಜೆ ಪಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಇದೆ ಅಂತಲೇ ಹೇಳ್ಬೋದು ಅಂಕಿತ ಧನ್ಯವಾದ ಯಶಸ್ಮೋತರ್ ತಮ್ಮ ಮಾಹಿತಿಗಾಗಿ